ಫ್ರೆಂಡ್ಸ್, ಇದು ಬುಧವಾರದ ಕಂಟಿನ್ಯೂಷನ್ ವ್ಲಾಗು. ಬುಧವಾರ ಮತ್ತು ಗುರುವಾರ ಎರಡು ದಿನದನ್ನು ವ್ಲಾಗ್ ಮಾಡಿದ್ದೀನಿ. ಪ್ಲೀಸ್ ವಾಚ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಗಂಟೆ 3:35 ಆಯಿತು. ಇವಾಗ ತನುನ ಕರ್ಕೊಂಡು ಬಂದೆ, ಹಾಗೆ ಮನೆಗೆ ಬಂದೆ. ಶಾಪ್ಸಿಯಲ್ಲಿ ನಾನು ಮ್ಯಾಟ್ಗಳಿರಲಿಲ್ಲ, ಡೋರ್ ಮ್ಯಾಟ್ಗಳು ಆರ್ಡ್ರ್ ಮಾಡಿದ್ದೆ. 170 ರುಪೀಸು, ಒಂದು 5 ಪೀಸ್ ಬರುತ್ತೆ. ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತಂತೇಳಿ ಆರ್ಡ್ರ್ ಮಾಡಿದ್ದೆ. ಓಕೆ, ಓಪನ್ ಮಾಡ್ತೀನಿ ಬನ್ನಿ. ಈಗ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ, ಅದು ಯಾರು ಅಂತೇಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ರಿವೀಲ್ ಮಾಡ್ತೀನಿ ಯಾರು ಅಂತೇಳಿ. ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಸತಿ ಬರ್ತೀನಿ ಅಂತ ಹೇಳಿದರು, ಬಟ್ ನಾನು ಅವತ್ತು ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೆ, ಹಂಗಾಗಿ ಅವತ್ತು ನಮ್ಮ ಏರಿಯಾ ಗಂಟ ಸ್ವಲ್ಪ ಈ ಕಡೆ ಬಂದಿದ್ರಂತೆ, ಬಟ್ ಅವತ್ತು ಮೀಟ್ ಆಗೋಕ್ಕಾಗಿರಲಿಲ್ಲ. ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ನಾಳೆ ಯಾವುದಂದ್ರೆ ಬಯಾಲಜಿನಾ? ಹಿಸ್ಟ್ರಿ. ಹಿಸ್ಟ್ರಿನ ತುಂಬ ಓದೋದಿರುತ್ತೆ. ನಾಡಿದ್ದು ಫ್ರೈಡೇ? ಫ್ರೈಡೇ ಕೆಮಿಸ್ಟ್ರಿ. ಅದರಲ್ಲಿ ಎರಡು ಲೆಸನ್ ಆಗಿದೆ, ಅಟಾಮಿಕ್ ಸ್ಟ್ರಕ್ಚರ್ ಅಂತ ಓದ್ಕೋಬೇಕು. ಏನಮ್ಮ ಚಿಕ್ಕ ಚಿಕ್ಕ ಸೈಜ್ ಇದೆ ಅಲ್ವಾ? ಮ್ಯಾಟ್ ಅಂತಾರ, ತುಂಬ ಸಣ್ಣ ಸಣ್ಣ ಸೈಜು ಅಲ್ವಾ? ಈ ಥರ ಯಾರಾದರೂ ಹಾಕ್ತಾರ? ಒಂದ್ಸಂಡೆ ಬಾತ್ರೂಮ್ ಹತ್ರ, ಅಡುಗೆ ಮನೆ ಹತ್ರ, ಹಿಂದ್ಗಡೆ ಡೋರ್ ಹತ್ರ ಹಾಕಕ್ಕೆ ಅಂತ ತಗೊಂಡೆ. ತುಂಬ ಚಿಕ್ಕ ಚಿಕ್ಕದಾಗೈತಲ್ವಾ? ಇರಲಿ ಬಿಡು, ಹಾಕೋಗ ಬಾತ್ರೂಮ್ ಹತ್ರ ಒಂದು. ಬೆಳಿಗ್ಗೆ ನೀವು ಸ್ವಾತಿ ಸಿಸ್ಟರ್ ಸುಹಾಸ್ ಬ್ರದರ್ ಇಬ್ಬರು ಬಂದಿದ್ದರು ಮದುವೆಗೆ ಕರೆಯೋದಕ್ಕೆ. ಸೊ ನೆಕ್ಸ್ಟ್ ಮಂತ್ ಮದುವೆಗೆ ಹೋಗಬೇಕು. ಸುಮಾಕ್ ಅವ್ರು ಬರ್ತೀನಿ ಅಂತ ಹೇಳಿದರು ಮದುವೆ ಕರೆಯೋಕ್ಕೆ, ಬಟ್ ಪಾಪ ಅವರು ಬ್ಯುಸಿ ಇರ್ತಾರಲ್ವ ಮದುವೆ ಕೆಲಸದಲ್ಲಿ, ಹಂಗಾಗಿ ಬರೋಕ್ಕಾಗಲಿಲ್ಲ. ಹಾಗೆಯೇ ಇವತ್ತು ರಾತ್ರಿಗೆ ನಾನು ಹೀರೆಕಾಯಿ, ಎಳೆ ಹೀರೆಕಾಯಿ ಚೆನ್ನಾಗಿತ್ತು ಅಂಥೇಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಗೊಜ್ಜು ಥರ ಮಾಡಿಕೊಂಡಿದ್ದೆ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು, ಟೊಮೆಟೊ ಎಲ್ಲ ಹಾಕ್ಕೊಂಡು, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡ್ರೆ ಗೊಜ್ಜು ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ನೋದಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ. ಅದನ್ನೇ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಾನು ಮತ್ತೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಸಾಯಂಕಾಲ 5:30 ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾರ್ಕೆಟ್ ಕಡೆ ಹೋದ್ವಿ ಸಣ್ಣದಾಗಿ ಶಾಪಿಂಗ್ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ನಾನು ತನು ಬಂದು ಇಬ್ಬರು ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಅವರಮ್ಮ ಹೋಗಬಾಳೆ ತರಕಾರಿ ತೊಗೊಳಕ್ಕೆ. ನಮ್ಮ ಅಮ್ಮ ಅಮ್ಮ ನೀನೇ ನಮ್ಮ ಅಮ್ಮ. ಎಲ್ಲೋ ಬೇಡ, ಗುಡೇ ತರಕಾರಿ ತಗೋಕ್ ಹೋಗಿರ್ಬೇಡ ನೋಡಿ. ಅಲ್ಲೋಳೆ ಹೆಂಗೆ ನಿಮ್ಮ ಮುಂದೆ ಇಷ್ಟು ದೂರ ಇದ್ರೂ ಕಣ್ಣು ಹಿಡಿತೀನಿ ನೋಡಿ ನಾನು. ಬೇಡಪ್ಪ ತಗೊಂತೀನಿ, ಬೇಡಪ್ಪ ಈತಲ್ಲ ಮನೆ ಟೊಮೆಟೊ ಸಾಕು. ಎಲ್ಲ ತಗೊಂಡ ಎಲ್ಲ ಏನೇನು ತಗೊಂಡ? ಸೊಪ್ಪು, ಕೊತ್ತಂಬರಿ, ಕರಿಬೇವು. ಹಾಂ ಹಾಂ.
ತಗೊಂಡ್ಬಾ. ತಿಂಗಳು ಮಟ್ಟಿಗೆ ತರಕಾರಿ ತಂದಿದ್ಯಾ? ಒಂದ್ ತಿಂಗಳು ಬರುತ್ತಾ? ಅಷ್ಟಾಗ ಅಡಿಗೆ ಮಾಡ್ತೀಯ? ಹೌದಾ ಚಿನ್ನಿ, ವೆರೈಟಿ ಮಾಡುತ್ತಂತರು. ಅವರೇಕಾಯಿ ಎಷ್ಟು? 100 ರೂಪಾಯಿ ಕೆ ಜಿ. ಕಾಳಿತ್ತ ಹೋಗಿ ಕಾಳಿತ್ತ ತನುಕಾಯಿ ಸುಲ್ಸ್ಬಿಟ್ಟು ಹೇಳ್ತೀನಿ, ಬೆಳ್ಳೆಲ್ಲ ಗಟ್ಟಿ ಆಗುತ್ತೆ ತನುಕಾಯಿ. ಮತ್ತೆ ಇವಾಗ ಎಲ್ಲಿ ಹೋಗೋದು? ವಾತಾವರಣ ಚೆನ್ನಾಗಿದೆ, ಚಳಿ ಎಷ್ಟು ಬೆಚ್ಚಗಿದೆ ನೋಡಿ. ದಿನ ಈ ಬಿಸ್ನೆಸ್ ಮಾಡು ಹೊಟ್ಟೆ. ಓನ್ ಅಲ್ವಾ? ಓನ್ ಅಲ್ಲ, ಗಾಡಿ ಹಾಕಿ ಕೊಟ್ಬಿಟ್ಟು ಸಂಬಳ ಕೊಡ್ತಾರೆ. ಇದು ಇದು ನಿಮ್ದು ಗಾಡಿ ಅವ್ರದ್ದೆ? ಏನ್ ಭಯ ಅಲ್ಲ. ಇದು ಜೋಳ ಅದೇ ಅರ್ಧ ಎಲ್ಲ ಕೊಡ್ತಾರಾ? ಕೊಟ್ಟ 500 ರೂಪಾಯಿ ಕೊಡ್ತಾರೆ. ಏ ಅಮ್ಮರಲ್ಲಿ ಜಮೀನೇಕಾ? ದಾನು ಕಡ್ದು ಹಾಕ್ತಾರೆ ನಮ್ಮ ಊರ್ ಕಡೆ ಎಲ್ಲ ಜೋಳ. ಸಾಕ ನೋಡು, ಸಾಕು ಸಾಕು. ಖಾರ ಜಾಸ್ತಿ ಬರ್ತಾರೆ ತಗೋಬೇಕಾ? ಸ್ವಲ್ಪ ಮೀಡಿಯಮ್ ಸ್ವಲ್ಪ ಖಾರ. ಮನೆ ನಿಮಗೆ? ಮನೆ ಅಲ್ಲ, ಗರ್ಕಿದಾರ. ಏ ಮೆಟ್ರಕ ಬಸ್ ಅಮಾರ ಇದೆಯಾ? ಬೋಲ್ ಖಾರ ಬೇಕಿನಿ. 35 ಕ್ಯಾ ಕಮ್ ಕರ್ಲೇ? 5 ರೂಪಾಯಿ ಕಮ್ ಇತ್ತಾ ತುಂಬ ಊಟ ಮೇಲೆ ಬಯಾಮಿತ್ತ. ಏನು ಬೆಚ್ಚಗೈತೆ ಚಳಿಗೆ? ಬಿಸಿ ಜೋಳ ಮೇಡ್ ಬೈ ಮುರುಳಿ ಹಾಕೊಂತೀಯ ಅಂಗಡಿ? ಏನು ಮನೆ ಅಂಗಡಿ ಹಾಕೋ? ಒಂದು ಆಟೋ ಬೇಡ, ಹಾಕೋತೀಯ? ಬೆಚ್ಚಗಿರ್ಬೋದು. ಚರ್ಮುರಿ ಜೋಳ ಒಂದು ಗಾಡಿ ಹಾಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ಬಿಸ್ನೆಸ್. ಬೇಸಿಗೆ ಕಾಲದಲ್ಲಿ ಆಟೋ ಓಡಿಸ್ತೀಯಾ? ಬೇಸಿಗೆಕಾಲದಲ್ಲಿ ಬೆಳಗ್ಗೆ ಆಟೋ ಓಡಿಸ್. ಒಂದು ಕೆಲಸ ಮಾಡು, ಮಳೆಗಾಲದಲ್ಲಿ ವ್ಯಾಪಾರ ಮಾಡು, ಚಳಿಗಾಲದಲ್ಲಿ ಕಾರ್ ಓಡಿಸು, ಬೇಸಿಗೆ ಕಾಲದಲ್ಲಿ ಆಟೋ ಓಡಿಸು, ನಿನ್ನ ಬಾಡಿಗೆ ಸೆಟ್ ಆಗುತ್ತೆ. ಏನು ಚಿನ್ನಿ? ಇಲ್ಲ ಮನೆ ಚರ್ಮುರಿ ಮಾಡಬೇಕು, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬೇಲ್ಪುರಿ ಬೇಲ್ಪುರಿ ಇಲ್ಲಿ ಯಾರೂ ತಿನ್ನಲ್ಲಪ್ಪ ಚುರುಮುರಿ. ಅದು ಊರ ಕಡೆ ಅಷ್ಟೇ, ಇಲ್ಲಿ ಈ ಥರ ಆ ಥರ ಊರ ಕಡೆ ಆಯಿಲ್ ಹಾಕ್ಬಿಟ್ಟು ಮಾಡೋ ಥರ ಮಾಡಿಬಿಟ್ರೆ ಇಲ್ಲಿ ಯಾರೂ ತಿನ್ನಲ್ಲ. ಡಯಟು ಪೀಪಲ್ಲು ಗೊತ್ತಾ, ಎಲ್ಲ ಡಯಟ್ ನೋಡ್ತಾರೆ. ಊರಲ್ಲಿ ಒಂದು ರಾಶಿ ಎಣ್ಣೆ ಹಾಕ್ಬಿಟ್ಟು ಮಾಡಿಕೊಡ್ತಾರೆ. ಬಾರ್ಗಳ ಹತ್ರ ಇಟ್ಕೊಂಡ್ಬಿಟ್ಟು ನೀನು ಗುಡ್ಡ ಹೊಡ್ ಕುಡಿದು ಮನೆಗೆ ಬರ್ಬೇಕಾದ್ರೆ ರಾತ್ರಿ ಒಂದು 90 ಹಾಕೊಂಡ್ಬಿಟ್ಟು ತೇಲಾಡ್ಕೊಂಬರೋಣ ಅಂತಾರ? ಸೂಪರ್ ಆಗಿರುತ್ತ. ಅಷ್ಟೇ ಅಲಚಿನಿ ಫ್ರೆಂಡ್ಸ್, ಇವತ್ತು ಎಳ್ಚನಹಳ್ಳಿ ಕಡೆ ಹೋಗಿದ್ನಲ್ವಾ, ಅಲ್ಲೇ
ಒಂದಿಷ್ಟು ತರಕಾರಿ ತೊಗೊಂಬಂದೆ. ಗುಡ್ಡೆ ತರಕಾರಿ ಮೂರೂ ಅಷ್ಟೇ, ಎರಡು ಗುಡ್ಡೆ ಕ್ಯಾರೆಟು, ಒಂದು ಗುಡ್ಡೆ ಬೀನ್ಸು, ಒಂದು ಗುಡ್ಡೆ ನವಿಲು ಕೋಸು ತಂದೆ. ಫ್ರೆಶ್ಶಾಗಿ ಚೆನ್ನಾಗಿತ್ತು. ಹಂಗಾಗಿ ಇನ್ನು ಸೊಪ್ಪು, ಸೊಪ್ಪು ಬ್ಯಾಗಲ್ಲಿ ಇಟ್ಟಿಂಗ್ ಆಗಿದೆ. ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆಯೇ ಇದು ಒಂದು ಸೊಪ್ಪು ತಂದೆ ನೋಡಿ. ಈ ಥರ ಸೊಪ್ಪಿದ್ರೆ ಹೆಸರು ಕೀರೆ ಸೊಪ್ಪು ಏನೋ ಅಂತಾರೆ. ಕರ್ಬೇವು ಸೊಪ್ಪು 10 ರೂಪಾಯಿಗೆ ಅಷ್ಟೊಂದು ಕೊಟ್ಟರು, ನಾನೇ ಮಾಡಿ ಅದು ಬಿಡಿಸಿ ಇಡೋಣ ಅಂತೇಳಿ. 10 ರೂಪಾಯಿ ಮೊನ್ನೆ ನೀನು ತಂದಿದ್ದು ಅಷ್ಟು ಚೆನ್ನಾಗಿರಲಿಲ್ಲ. ಪುದೀನ 10 ರೂಪಾಯಿ ಅಂತ ತಂದೆ. ಚಟ್ನಿ ಮಾಡಿದ್ರೆ ಆಗುತ್ತಾ ಏನಾದ್ರು ಮಾಡಿದ್ರೆ? ಪುದೀನ 10 ರೂಪಾಯಿ ಬಿಡಿಸಿ ಎಲ್ಲ ಇಟ್ಟಿಡ್ಬೇಕೀಗ. ಕ್ಯಾಪ್ಸಿಕಮ್ಮು 10 ರೂಪಾಯಿ, 10 ರೂಪಾಯಿ ಕ್ಯಾಪ್ಸಿಕಮ್ ಇದು ಗುಡ್ಡೆ. ಬೀಟ್ರೋಟು, ಬೀಟ್ರೋಟು ಕ್ಯಾಪ್ಸಿಕಮ್ಮು ಮತ್ತು ಇದು ಶುಂಠಿ 2 ಗುಡ್ಡೆ. ಕಾಯಿ ಚಿಕ್ಕ ಚಿಕ್ಕದು 50 ರೂಪಾಯಿ ಮೂರು. ಮೂಲಂಗಿ 20 ರೂಪಾಯಿ ಅದು 50 ರೂಪಾಯಿ ಮೂರು. ಕಾಯಿ ಮೂರಿದೆ ಅಲ್ಲ, ಕಾಯಿ ಮೂರಲ್ಲ ನಾಲ್ಕಿರಬೇಕು ನೋಡು. 4 50 ರೂಪಾಯಿಗೆ ಮೂರಲ್ಲ, ಹ್ಞೂ 4 ಚಿಕ್ಕ ಚಿಕ್ಕದಾರ 4. ಅವರೆಕಾಯಿ ತೆಗಿ ಮನೆ 1 ಕೆಜಿ ಅವರೆಕಾಯಿ. ಮನೆ ಏನು ಗೊತ್ತಾ, ಮಸ್ಸೊಪ್ಪು ಮಾಡಿಬಿಟ್ಟು ಅವರೆಕಾಯಿ ಹಾಕಿ ಮಾಡಿದ್ರು ಸಖತ್ತಾಗಿರುತ್ತಂತ. ಹಾಂ ಏ ಚೆನ್ನಾಗಿರುತ್ತೆ ಮಸ್ಸೊಪ್ಪು ಮಾಡಿ. ಬೇಡ ಆ ಥರ ಬೇಡ ಅಲ್ಲ ಇಲ್ವಾ. 40 ರೂಪಾಯಿ ಕೆಜಿ, 40 ರೂಪಾಯಿ ಕೆಜಿ. ಮನೆ ಮ್ಯಾಟ್ ಹಾಕೊಂಡು ಕುತ್ಕೊ, ಹಂಗೆ ಕುತ್ಕೋಬೇಡ ಶೀತ ಆಗುತ್ತೆ. ಇದು ಟೈಲ್ಸ್ ತುಂಬ ತಂಡಿದೆ. ಹಾಂ ನಂದಾ ಈಗ ತಾನೇ ಶುರು ಮಾಡಿದ್ದೀನಿ ಆಯ್ತಾ ಅಂತೆ. ಯಾಕೆ? ಹ್ಞೂ ಆಯಿತು ಓದ್ಕೊ. ಆಯ್ತು ನಂದು, ಸೊಪ್ಪೆಲ್ಲ ಸೋಸ್ಕೊಂಬಿಡ್ತೀನಿ ನಾನೀಗ. ಸೊಪ್ಪು ಸೋಸ್ಕೊಂಡು ಮಸ್ಸೊಪ್ಪು ಸಾಂಬಾರು. ಮಸ್ಸೊಪ್ಪು ಮಾಡೋಣ ಮನೆ ಸಾಂಬಾರು. ಅವರೆಕಾಯಿ ಸುಲಿದಿಡ್ತೀಯ ನೀನು? ಓಕೆ.